The Simpsons can't stop predicting the future. As we all know, Donald Trump recently announced that he's running for president again in 2024. But back in 2015, The Simpsons actually predicted his 2024 candidacy in the short A Trumptastic Journey. That same short also predicted his candidacy for 2028. So who knows? Maybe in 4 years we'll be having this conversation again. ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಸಿಂಪ್ಸನ್ ಪ್ರಿಡಿಕ್ಷನ್ಗೆ ಯಾವ ರೀತಿ ಅರ್ಥ ಇದೆ ಅನ್ನೋದು. 2015ರಲ್ಲಿ ಅವರು ಪ್ರಿಡಿಕ್ಟ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು 2024ರ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಇನ್ನ ಎಷ್ಟೋ ಪ್ರಿಡಿಕ್ಷನ್ ಗಳಲ್ಲಿ 2024ರಲ್ಲಿ ಟ್ರಂಪ್ ಅವರು ಗೆಲ್ತಾರೆ ಅಂತ ಕೂಡ ಪ್ರಿಡಿಕ್ಷನ್ ಮಾಡಿದ್ರು. ಅಂತದ್ದು ಇವತ್ತು ಸತ್ಯ ಆಗಿದೆ. ಇವತ್ತು ಫೈನಲ್ ರಿಸಲ್ಟ್ ಅಲ್ಲಿ ಕಮಲಾ ಹ್ಯಾರಿಸ್ ಅವ್ರನ್ನ ಸೋಲಿಸಿ ಟ್ರಂಪ್ ಅವರು ಜಯ ಬೇರಿ ಅಂತಾರಲ್ಲ ಅಂತದನ್ನ ಸಾಧಿಸಿದ್ದಾರೆ. ಇನ್ನ ಅದ್ರ ಜೊತೆಗೆ 2028ಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಅವರೇ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಸಿಂಪ್ಸನ್ ಅವರು ಪ್ರಿಡಿಕ್ಷನ್ ಮಾಡಿದರೆ, ಇನ್ನ ಇದೇ ರೀತಿ ಎಷ್ಟೋ ವಿಷಯಗಳು ಪ್ರಿಡಿಕ್ಷನ್ ಗಳು ನಿಜ ಆಗ್ತಾ ಇದೆ ಅನ್ನೋದಕ್ಕೆ ಈ ಮಾತು ಸಾಕ್ಷಿ. 2015 ಅಂದ್ರೆ ಸುಮಾರು 9 ವರ್ಷದ ಮುಂಚೆಯೇನೆ ಟ್ರಂಪ್ ಅವರು ಬದುಕಿರ್ತಾರೋ ಇಲ್ವೋ ಗೊತ್ತಿಲ್ಲ, ಅಂತದ್ರಲ್ಲಿ ಅವರು ಪ್ರಿಡಿಕ್ಟ್ ಮಾಡಿದ್ರು ಆ ಶೋಗಳಲ್ಲಿ 2024ಕ್ಕೆ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿರ್ತಾರೆ ಅಂತ. ಅದ್ರ ಜೊತೆಗೆ ಇನ್ನ ಕೆಲವಷ್ಟು ಸಿಂಪ್ಸನ್ ಶೋಗಳಲ್ಲಿ ತಿಳಿಸಿದ್ದು ಅವರು ಈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅಂತ ಕೂಡ ತಿಳಿಸಿದ್ರು. ಅಂತದ್ದು ಈಗ ಸತ್ಯ ಆಗಿದೆ. ಅದ್ರ ಜೊತೆಗೆ ಇನ್ನ ಎಷ್ಟೋ ಸಿಂಪ್ಸನ್ ಶೋಗಳಲ್ಲಿ ತಿಳಿಸಿದ್ದು ಈಗ ಸತ್ಯ ಆಗುವಂತ ಕಾಲ ಬಂದಿದೆಯೇನೋ. ಏಕೆ ಅಂದ್ರೆ ಅವರು ಕಮಲಾ ಹ್ಯಾರಿಸ್ ಬಗ್ಗೆ ತಿಳಿಸಿದ ವಿಷಯಗಳು, ಇನ್ನ ಬೇರೆ ಬೇರೆ ವಿಷಯಗಳು ಈಗ ಕಣ್ಮುಂದೆ ನಡೀತಾ ಇರೋದ್ರಿಂದ ಕಾಲಜ್ಞಾನ ಯಾವ ರೀತಿ ಸತ್ಯ ಆಗಿತ್ತು ಅದೇ ರೀತಿ ಈ ಸಿಂಪ್ಸನ್ ಶೋಗಳು ಕೂಡ ಈಗ ಸತ್ಯ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ದಿನ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಬಟ್ ಕಾಲಜ್ಞಾನಿಗಳು ಮಾತ್ರ ಸತ್ಯ ಆಗ್ತಾ ಇದೆ. ಮುಂದೆ ಆಗುವಂತ ವಿಷಯಗಳನ್ನೇ ಅವರು ದಿವ್ಯ ದೃಷ್ಟಿಗಳಿಂದ ನೋಡ್ ಬರ್ದಿದ್ರೇನೋ, ಅಂತ ವಿಷಯಗಳನ್ನ ಇಟ್ಕೊಂಡೆ ಇವರು ಶೋಗಳು ಮಾಡಿದ್ರೇನೋ ಅಂತ ಅನ್ನಿಸ್ಬಿಡುತ್ತೆ. ಅಂತದ್ದು ಈಗ ಕಣ್ಣಾರೆ ನೋಡ್ತಾ ಇದ್ದೀವಿ. ಜೊತೆಗೆ ಎಷ್ಟೋ ಕಾಲಜ್ಞಾನಿಗಳು ಬರೆದಂತ ವಿಷಯಗಳು ಸ್ವಲ್ಪ ಹಿಂದೆ ಮುಂದೆ ಆಗಿದಾವೆ. ವ್ಯತ್ಯಾಸಗಳು, ಕಾಲದ ವ್ಯತ್ಯಾಸ ಅನ್ನೋದಿದೆ ಅನ್ನೋದು ಬಿಟ್ರೆ ಇನ್ನು ಹೆಚ್ಚು ಕಡಿಮೆ ಅವರು ಬರೆದಂತ ವಿಷಯಗಳೆಲ್ಲ ಸತ್ಯ ಆಗ್ತಾ ಇದಾವೆ. ಇವರು ಕಾಲಜ್ಞಾನಗಳನ್ನ ಇಟ್ಕೊಂಡು ಅಂದ್ರೆ ಎಷ್ಟೋ ವಿಷಯಗಳು ಬೈಬಲ್ ಅಲ್ಲಿ ಬರೆದಿದ್ದಾರೆ, ಇನ್ನ ಬೇರೆ ಬೇರೆ ಈ ತರದ ಗ್ರಂಥಗಳಲ್ಲಿ ಬರೆದಿರೋ ವಿಷಯಗಳನ್ನ ಇಟ್ಕೊಂಡೆ ಅದರ ಆಧಾರದ ಮೇಲೆ ಕೆಲವಷ್ಟು ಕತೆಗಳನ್ನ ಮಾಡಿದ್ದಾರೆ ಅಂತ ಸಿಂಪ್ಸನ್ ರೈಟರೇ ಒಪ್ಕೊಂಡಿದ್ದಾರೆ. ಅದೇ ರೀತಿ ಈ ಕತೆಗಳಲ್ಲಿರುವಂತ ಕಾರ್ಟೂನ್ಗಳ ಬಗ್ಗೆನೂ ಅವರು ತಿಳಿಸಿದ್ದಾರೆ. ನೀವು ಬೇಕಾದ್ರೆ ಈ ಸಿಂಪ್ಸನ್ ಶೋಗಳನ್ನ ಒಂದ್ಸಲ ನೋಡ್ಬೋದು. ಅದರಲ್ಲಿ ಎಷ್ಟೋ ಶೋಗಳಿದೆ, ಸುಮಾರು 1990 ಆಸ್ಪಾಸು ಆ ಸಮಯದಿಂದ ಇಲ್ಲಿ ತನಕ ಸಿಂಪ್ಸನ್ ಶೋಗಳು ಬರ್ತಾನೆ ಇದೆ. ಹತ್ತತ್ರ 30-35 ವರ್ಷ ಆಯ್ತಾ ಬಂತು, ಇನ್ನ ಸಿಂಪ್ಸನ್ ಶೋಗಳು ಬರ್ತಾನೆ ಇದೆ, ಜನ ನೋಡ್ತಾನೆ ಇದ್ದಾರೆ. ಅದರಲ್ಲಿ ಪ್ರಿಡಿಕ್ಷನ್ ಮಾಡಿರುವಂತದ್ರಲ್ಲಿ ಹತ್ತತ್ರ ಒಂದು 50-60% ನಿಜ ಆಗಿದಾವೆ. 40% ಇಮ್ಯಾಜಿನರಿ ಇರ್ಬೋದು, ನಿಜ ಆಗದೇನು ಇರ್ಬೋದು, ಬಟ್ ನಿಜ ಆಗಿರೋ ವಿಷಯಗಳು ಕಣ್ಮುಂದೆ ನೋಡ್ತಾ ಇದೀವಲ್ಲ. ಇದಕ್ಕಿಂತ ಕಾಲಜ್ಞಾನಕ್ಕೆ ಸಾಕ್ಷಿ ಬೇಕಾ ಅಂತ ಕೇಳೋರು ಇದಾರೆ. ಇನ್ನ ಇದೆಲ್ಲ ಏನು ಇಲ್ಲ ಬುರುಡೆ ಅಂತ ಹೇಳೋರು ಇದಾರೆ. ಈ ಎರಡರ ಮಧ್ಯೆ ನಮ್ಮ ಕಾಲ ಅನ್ನೋದು ನಡೀತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇರೋದು ಪ್ರಿಡಿಕ್ಷನ್ಗಳು, ಎಷ್ಟೋ ಪ್ರಿಡಿಕ್ಷನ್ಗಳು, ಎಲ್ಲಾ ಪ್ರಿಡಿಕ್ಷನ್ ಅಂತ ಹೇಳೋದಕ್ಕಾಗ್ಲಿಲ್ಲ ಅಂದ್ರು ಸುಮಾರು 60% ಆಫ್ ದಿ ಪ್ರಿಡಿಕ್ಷನ್ಸ್ ಸಿಂಪ್ಸನ್ ಶೋಗಳಲ್ಲಿ ಮಾಡಿರೋದಾಗಿರ್ಬೋದು, ಇನ್ನ ಕಾಲಜ್ಞಾನಗಳಲ್ಲಿ ತಿಳಿಸಿರೋದಾಗಿರ್ಬೋದು ಈಗ ನಡೀತಾ ಇರೋದು ಕಣ್ಣು ಮುಂದೆ ಕಾಣ್ತಾ ಇದೆ. ಇನ್ನ ಇದೇ ರೀತಿ ಎಷ್ಟೋ ವಿಷಯಗಳು ನಡೀತಾ ಇದೆ, ಅಂತ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.